ಕರ್ನಾಟಕದಲ್ಲೂ ಬುಲ್ಡೋಜರ್ ಬಾಬಾನ ಅಗತ್ಯತೆ ಇದೆಯಾ? ಇಲ್ಲಿ ಯಾರಾಗ್ತಾರೆ ಬುಲ್ಡೋಜರ್ ಬಾಬಾ? ಆ ಗಟ್ಟಿತನ ಇದೆಯೇ ನೋಡೋಣ. ಆ ಗಟ್ಟಿತನವನ್ನ ಈ ಬಾರಿ ತೋರಿಸೋಕೆ ಸಾಧ್ಯ ಆಗುತ್ತಾ? ಕರ್ನಾಟಕದಲ್ಲಿ ದಿನೇ ದಿನೇ ಕೋಮು ಗಲಭೆ ನಡೀತಾ ಇದೆ, ರಾಜ್ಯದಲ್ಲೂ ಕೂಡ ಕೋಮು ಕ್ರಿಮಿಗಳ ಉಪಟಳ ಹೆಚ್ಚು ಆಗ್ತಾ ಇದೆ. ಕಲ್ಲು ತೂರಾಟ ನಡೆಸೋರು, ಬೆಂಕಿ ಹಚ್ಚೋರಿಗೆ ತಕ್ಕ ಶಾಸ್ತಿ ಆಗುತ್ತಾ? ಕರ್ನಾಟಕದಲ್ಲೂ ಸದ್ದು ಮಾಡುತ್ತಾ ಬುಲ್ಡೋಜರ್? ಕರ್ನಾಟಕದಲ್ಲಿ ದಿನೇ ದಿನೇ ಕೋಮು ಗಲಭೆ ಹೆಚ್ಚು ಆಗ್ತಾ ಇದೆ, ರಾಜ್ಯದಲ್ಲಿ ಈಗ ಮಿತಿ ಮೀರ್ತಾ ಇದೆ ಕೋಮು ಕ್ರಿಮಿಗಳ ಉಪಟಳ. ಇವರಿಗೆ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಕಲ್ಲು ತೂರಾಟ ನಡೆಸೋರು, ಬೆಂಕಿ ಹಚ್ಚುವಂತವರಿಗೆ ಯಾವ ಪಾಠವನ್ನ ಕಲಿಸಲಾಗುತ್ತೆ? ಕರ್ನಾಟಕದಲ್ಲೂ ಕೂಡ ಸದ್ದು ಮಾಡುತ್ತಾ ಬುಲ್ಡೋಜರ್? ಬುಲ್ಡೋಜರ್ ಅನ್ನುವಂಥದ್ದು ಯಾಕೆ? ಯುಪಿಯಲ್ಲಿ ಇದೇ ರೀತಿಯಾದಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಏನ್ ಮಾಡಿದ್ರು ಅನ್ನುವಂಥದ್ರ ಅರಿವು ಅದೇ ಪಕ್ಷದಲ್ಲಿರುವಂತಹ ಕರ್ನಾಟಕದ ರಾಜ್ಯ ನಾಯಕರುಗಳಿಗೆ ಏನಾದರೂ ಅರಿವಿದೆಯೇ? ಯಾವ ರೀತಿ ಇದ್ದಂತಹ ಯುಪಿಯನ್ನ ಯಾವ ರೀತಿಯಾಗಿ ಮಾಡಿದ್ರು ಅನ್ನುವಂಥದ್ದು ಏನಾದರೂ ಅರಿವಿದೆಯೇ? ಈ ರೀತಿ ಕಲ್ಲು ಹೊಡೆಯುವಂಥವ್ರು, ಈ ರೀತಿಯಾಗಿ ಬೆಂಕಿ ಹಚ್ಚುವಂಥವ್ರಿಗೆ ಏನ್ ಪಾಠವನ್ನ ಕಲಿಸಿದ್ದಾರೆ ಅನ್ನೋದನ್ನ ಹೋಗಿ ಒಂಥರ ತಿಳ್ಕೊಳ್ಳಿ. ವಿದೇಶಕ್ಕೆಲ್ಲ ಹೋಗಿ ಪ್ರವಾಸ ಮಾಡಿಕೊಂಡು ಅಲ್ಲಿ ಅಧ್ಯಯನ ಮಾಡಕ್ಕಂತೇಳಿ ತಂಡಗಳನ್ನ ರಚನೆ ಮಾಡ್ತಿರಲ್ಲ, ಅಟ್ ಲೀಸ್ಟ್ ಪುರ್ಸೋತಿದ್ರೆ ಯುಪಿಯಲ್ಲಿ ಹೋಗಿ ತಿಳ್ಕೊಂಡು ಬನ್ನಿ. ಯೋಗಿ ಮಾಡೆಲ್ ಅನ್ನ ಪ್ರಯೋಗಿಸ್ತಾರ ಸಿಎಂ ಬೊಮ್ಮಾಯಿ? ಯೋಗಿ ಮಾಡೆಲ್ ಯಾಕೆ? ಅದಕ್ಕಿಂತಲೂ ಟಫ್ ಆಗಿರುವಂತದ್ದಾಗಿ ನೀವು. ಅವ್ರ ಬುಲ್ಡೋಜರ್ ಆದ್ರೆ ಜೆಸಿಬಿ ಆಗಿ, ಯಾರು ಬೇಡ ಅಂತ ಏನಾದರೂ ಆಗಿ, ಅದಕ್ಕಿಂತಲೂ ಟಫ್ ಆಗಿರುವಂತ ಮುಖ್ಯಮಂತ್ರಿ ಅನಿಸ್ಕೊಳ್ಳಿ. ಸುಮ್ಮನೆ ಮಾತಾಡೋದು ಮಾತಾಡೋದು ಮಾತಾಡೋದು, ಬರೀ ಮಾತು, ಅದರಲ್ಲಿ ದಮ್ಮು ಇರೋದಿಲ್ಲ. ಗಟ್ಟಿತನ ನಿಲುವನ್ನ ತೆಗೆದುಕೊಳ್ಳೋದನ್ನ ಮಾಡಿ, ಯಾವುದು ಏನೂ ಇಲ್ಲ. ಕ್ರಿಮಿನಲ್ಗಳಿಗೆ ಸಿಂಹ ಸ್ವಪ್ನದ ರೀತಿಯಲ್ಲಿರಬೇಕು, ಭಯ ಬರಬೇಕು. ಕಿಡಿಗೇಡಿಗಳ ಮನೆಯ ಮುಂದೆ ಬುಲ್ಡೋಜರ್ಸ್ಗಳು ಹೇಗೆ ಸದ್ದು ಮಾಡಿತ್ತು ಅಂತ ಯುಪಿಯಲ್ಲಿ ಗಮನಿಸ್ಕೊಳ್ಳಿ, ಏನಿತ್ತು ಅಂತ ಹೇಳಿ. ನಿಮ್ದೇ ಪಕ್ಷದ ಲೀಡರ್ ಅಲ್ವಾ ಅಲ್ಲಿ? ಸರೆಂಡರ್ ಆಗದ ಕ್ರಿಮಿನಲ್ಗಳ ಮನೆ ಮತ್ತು ಆಸ್ತಿ ಬುಲ್ಡೋಜರ್ನಿಂದ ಧ್ವಂಸ ಮಾಡಿದ್ದು. ಬುಲ್ಡೋಜರ್ ಬಾಬಾ ನಿರ್ಧಾರಕ್ಕೆ ಸಮಾಜ ಘಾತಕರ ತಂಡ ಹೊಡೆದ್ರು, ಯಾವನು ತುಟಿ ಪಿಟಕ್ ಅಂತ ಇಲ್ಲ. ಅಲ್ಲಿ ಯೋಗಿ ಹಾದಿಯಲ್ಲೇ ಈಗ ಮಧ್ಯಪ್ರದೇಶನೂ ಹೋಗ್ತಾ ಇದೆ, ಗುಜರಾತ್ ಕೂಡ ಹೋಗ್ತಾ ಇದೆ. ಕರ್ನಾಟಕದಲ್ಲೂ ಈ ಸದ್ದು ಆಗಬೇಕಾ, ಆಗುತ್ತಾ, ಮಾಡ್ತಾರಾ? ಯೋಗಿ ರೀತಿಯಲ್ಲಿ ಗಟ್ಸನ್ನ ತೋರಿಸ್ತಾರಾ? ಗಟ್ಸಿದೀಯಾ? ಯಾರಿಗೆ ಗೊತ್ತು? ಯುಪಿಯಲ್ಲಿ ಹಿಂದೆ ಆದಂಥ ಒಂದು ಸ್ಟೋರಿಯನ್ನು ಹೇಳಿಬಿಡ್ತೀನಿ ನಿಮಗೆ. ಮುಜಾಫರ್ ನಗರ ಅನ್ನುವಂಥದ್ದಿದೆ, ನಿಮ್ಗೆ ಗೊತ್ತಿರ್ಬೋದು, ಮುಜಾಫರ್ ದಂಗೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಆ ದಂಗೆ ಕೈರಾನ ಅನ್ನುವಂಥ ಒಂದು ಭಾಗ, ಅಲ್ಲಿ ಒಂದು 70-80 ಸಾವಿರ ಜನಸಂಖ್ಯೆ ಇರುವಂಥ ಭಾಗ ಅದು. ಆ ಭಾಗದಲ್ಲಿ ಹಿಂದೂಗಳ ಸಂಖ್ಯೆ ಇದ್ದಿದ್ದು ಒಂದು 20% ಟೋಟಲ್ ನಂಬರ್ ಆಫ್ ಅಲ್ಲಿ ಪಾಪ್ಯುಲೇಷನ್ನಲ್ಲಿ 20% ಇತ್ತು. ಅಲ್ಲಿದ್ದಂಥ ಒಬ್ಬ ಗೂಂಡಾಗಳು ಏನು ಮಾಡ್ತಾ ಇದ್ರಂದ್ರೆ, ಹಿಂದೂ ಮನೆಗಳಿದ್ದರೆ ಆ ಮನೆಗಳಿಗೆ 20 ಲಕ್ಷಕ್ಕೆ ಬೆಲೆ ಬಾಳ್ತಾ ಇದ್ದಂಥ ಮನೆ 5 ಲಕ್ಷಕ್ಕೆ ಮಾರಾಟ ಮಾಡಿ ನೀನು ಹೋಗಬೇಕು ಅಂತ ಹೇಳಿ ಅವ್ರ ಮನೆಗೆ ಹೋಗೋದು, ಹೊಡೆಯೋದು, ಗಲಾಟೆ ಮಾಡೋದು, ಹೀಗೆ ಎಲ್ಲರನ್ನ ಮನೆಯಿಂದ ಆಚೆ ಕಳಿಸುವಂಥ ಕೆಲಸಗಳು ನಡೆದಿದೆ ಅಂತೆ ಅಲ್ಲಿ. ಅದಾದ ನಂತರ ಯೋಗಿ ಅಧಿಕಾರಕ್ಕೆ ಬಂದ ನಂತರ ಅದೇ ಕೈರಾನದಲ್ಲಿ ಯಾರು ಅಲ್ಲಿಂದ ಮನೆ ಬಿಟ್ಟು ಹೋಗಿದ್ರೋ ಅದೇ ಮನೆಯನ್ನು ಅವರಿಗೆ ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ರು, ಯಾ ಗೂಂಡಾಗಳು ಮಾಡ್ತಾ ಇದ್ರು ಅವ್ರನ್ನ ಒದ್ದು ಒಳಗಡೆಗೆ ಹಾಕಿದ್ರು, ಈಗ ಬಾಯಿ ಮುಚ್ಕೊಂಡು ತೆಪ್ಪಗೆ ಇದ್ದಾರೆ, ಯಾವ ಅಂಗಡಿಗಳಿತ್ತು ಹಿಂದೂಗಳದ್ದು ಅವ್ರನ್ನೆಲ್ಲ ಖಾಲಿ ಮಾಡಿಸಿದ್ರಲ್ಲ ಆ ಗೂಂಡಾಗಳು, ಆ ಅಂಗಡಿಗಳನ್ನೇ ಮತ್ತೆ ಅವ್ರಿಗೆ ವಾಪಸ್ ಕೊಡಿಸಿದ್ದಾರೆ. ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬಂದಾಗ ಅದೇ ಕೈರಾನ ಪ್ರದೇಶಕ್ಕೆ ಹೋಗಿ ಯೋಗಿ ಅವರು ಕೇಳಿದ್ದು, ಹೇಗಿದ್ದೀರಾ ಈಗ ಅಂಥೇಳಿ. ಎಲ್ಲರೂ ಖುಷಿಯಲ್ಲಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಹಬಾಳ್ವೆ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನೋದಿದೆಯಲ್ಲ, ಒಂದೇ ಕೈಯಿಂದ ಆಗಲ್ಲ, ಅದು ಇನ್ನೊಂದು ಕಡೆಯಿಂದನೂ ಆಗಬೇಕು. ನನ್ನ ಸಹೋದ್ಯೋಗಿ ಶಬೀರ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಶಬೀರ್, ಯು ಪಿ ಮಾಡೆಲನ್ನು ಈಗ ಮಧ್ಯಪ್ರದೇಶನೂ ಕೂಡ ಮೊನ್ನೆ ಈ ವಿಚಾರದಲ್ಲಿ ಅಳವಡಿಸ್ಕೊಳ್ಳೋಕೆ ಮುಂದಾಗಿತ್ತು, ಬುಲ್ಡೋಜರನ್ನು ಬಳಸ್ಕೊಂಡು. ಗುಜರಾತ್ ಕೂಡ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಅಗತ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟು ಹಾಕ್ತಾ ಇದೆ. ಶಬೀರ್. ಅರುಣ್, ಖಂಡಿತವಾಗ್ಲೂ ಅಗತ್ಯ ಇದೆ. ಯಾರು ಕ್ರಿಮಿನಲ್ಗಳಿದ್ದಾರೆ ಅದು ಸಮುದಾಯಗಳ ಭೇದ ಭಾವವನ್ನು ಮಾಡದೆ ಕ್ರಮ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಕೂಡ ಇದೆ. ತಪ್ಪು ಮಾಡಿದವರು ಯಾರೇ ಆಗಿದ್ರೂ ಕೂಡ ಅವರನ್ನು ಶಿಕ್ಷಿಸುವಂತಹ ಕೆಲಸ ಆಗಬೇಕು. ಆ ಶಿಕ್ಷೆ ಹೇಗಿರಬೇಕು ಅಂದರೆ ಇತರರು ತಪ್ಪು ಮಾಡೋಕ್ಕೆ ಹೆದರುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕು. ಆ ರೀತಿಯಾದಂಥ ಕ್ರಮದ ಅಗತ್ಯತೆ ಈಗ ಸಾಕಷ್ಟು ಇದೆ ಅನ್ನುವಂಥದ್ದು ಈಗ ರಾಜ್ಯದಲ್ಲಿ ಅನ್ನಿಸ್ತಾ ಇದೆ. ಯಾಕೆಂದರೆ ಚುನಾವಣೆ ಹೊತ್ತಲ್ಲಿ ಈ ರೀತಿಯಾದಂಥ ಘಟನೆಗಳು ಎರಡು ಕಡೆಯಿಂದಲೂ ಕೂಡ ಆಗ್ತಾ ಇದ್ದಾವೆ. ಪರಸ್ಪರ ಒಂದು ಸಮುದಾಯವನ್ನು ಮತ್ತೊಂದು ಸಮುದಾಯ ಪ್ರೇರೇಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಮತ್ತು ಇದೊಂದು ರೀತಿ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥ ಬೆಳವಣಿಗೆಗಳು
ಕೂಡ ಆಗ್ತಿದ್ದಾವೆ. ಇವುಗಳನ್ನು ಹೆಡೆಮುರಿ ಕಟ್ಟಬೇಕು ಅಂದರೆ ತಪ್ಪಿಸ್ತಸ್ಥರು ಯಾರೇ ಆಗಿರಲಿ, ಕ್ರಿಮಿನಲ್ಗಳು ಯಾರೇ ಆಗಿರಲಿ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಏನು ಅದು ಬುಲ್ಡೋಜರನ್ನೇ ಬಳಸಲಿ, ಜೆ ಸಿ ಬಿ ಅನ್ನಾದರೂ ಬಳಸಲಿ, ಏನನ್ನಾದರೂ ಬಳಸಲಿ, ಆದರೆ ಒಂದು ದಿಟ್ಟವಾದಂಥ ನಿರ್ಧಾರ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ಬಸವರಾಜ ಬೊಮ್ಮಾಯಿಯವರು ಹೇಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಯಾಕೆಂದರೆ ಅವರದೇ ಪಕ್ಷದ ಬೇರೆ ಬೇರೆ ರಾಜ್ಯಗಳಲ್ಲಿ ಆಡಳಿತದಲ್ಲಿರುವಂಥ ಸಿ ಎಂಗಳು ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ ಆರಂಭವಾದಂಥ ಬುಲ್ಡೋಜರ್ ಸದ್ದು ಈಗ ಮಧ್ಯಪ್ರದೇಶ ಗುಜರಾತನ್ನು ತಲುಪಿದೆ. ಅಲ್ಲಿರುವಂಥ ಕ್ರಿಮಿನಲ್ಗಳ ಮನೆ ಮುಂದೆ ಬುಲ್ಡೋಜರ್ಗಳ ಸೌಂಡನ್ನು ಮಾಡ್ತಿದ್ದಾವೆ. ಯಾವ ರೀತಿಯಾಗಿದೆ ಅಂದರೆ ಮನೆ ಮುಂದೆ ನಿಂತ್ಕೊಂಡು ಬುಲ್ಡೋಜರ್ ಸೌಂಡ್ ಮಾಡಿದ ತಕ್ಷಣ ಆ ಅಪರಾಧಿ ಆರೋಪಿ ಎಲ್ಲೇ ಇದ್ದರೂ ಕೂಡ ಪೊಲೀಸರಿಗೆ ಸರೆಂಡರ್ ಆಗುವಂಥ ಬೆಳವಣಿಗೆಗಳಾಗ್ತಿದ್ದಾವೆ. ಯಾಕೆಂದರೆ ತಾನು ಏನೇ ಕೆಲಸ ಮಾಡಿದರೂ ಕೂಡ ತನ್ನ ಮನೆಯವರು ಸುರಕ್ಷಿತವಾಗಿ ಇರಬೇಕು ಅನ್ನುವಂಥದ್ದನ್ನು ಆರೋಪಿ ಬಯಸ್ತಾನೆ, ಮತ್ತು ತಾನು ಕಟ್ಟಿರುವಂಥ ಮನೆ ಚೆನ್ನಾಗಿರಬೇಕು ಅಂತ ಬಯಸ್ತಾನೆ. ಅಂಥದ್ದೊಂದು ಮನೆಗೆ ಅಥವಾ ತನ್ನ ಆಸ್ತಿಗೆ ಧಕ್ಕೆಯಾದಂಥ ಸಂದರ್ಭದಲ್ಲಿ ಅವನು ಅನಿವಾರ್ಯವಾಗಿ ಪೊಲೀಸರ ಮುಂದೆ ಸರೆಂಡರ್ ಆಗ್ತಿದ್ದಾನೆ. ಅದೇ ರೀತಿಯಾದಂಥ ಬೆಳವಣಿಗೆ ಕರ್ನಾಟಕದಲ್ಲೂ ಆದರೆ ಎಲ್ಲ ರೀತಿಯಾದಂಥ ಕ್ರಿಮಿನಲ್ಗಳ ಹೆಡೆಮುರಿಯನ್ನು ಕಟ್ಬೋದು. ಆದರೆ ಇದು ಸೀಮಿತ ಸಮುದಾಯಕ್ಕೆ ಮಾಡೋ ಬದಲು ಯಾರೇ ಅಪರಾಧಿಯಾಗಿದ್ದರೂ ಕೂಡ ಅವರನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ಅರುಣ್.